ಅವ್ರನ್ನ ಒಳಗೆ ಕರ್ಕೊಂಡ್ಬಂದು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕು ಎಲ್ಲ ಮಾಡ್ತಾ ಇದ್ದೀವಿ. ನಮಗಿದೆಯಾ ಈ ದೇಶದ ಬದ್ಧತೆ, ಬಿಜೆಪಿಯವ್ರಿಗಿದೆಯಾ? ಮರ್ಡ್ರ್ ಮರ್ಡ್ರ್ ಅಲ್ವಾ, ಕಳ್ತನ ಕಳ್ತಾನೆ ಅಲ್ವಾ, ನುಡಿಮುತ್ತು ನುಡಿಮುತ್ತೆ ಅಲ್ವಾ, ದೇಶದ್ರೋಹ ದೇಶದ್ರೋಹನೇ ಅಲ್ವಾ? ಮತ್ತೆ ಅವರು ದೇಶದ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಲಿಲ್ಲ, ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ, ಅದಕ್ಕೆ ಯಾವ ಎಫ್ ಎಸ್ ಎಲ್ ಬೇಡ. ನೀವು ರೇಡ್ ಆದಾಗ ಒಂಥರ ತೋರಿಸಿದ್ರಿ, ಅರೆಸ್ಟ್ ಮಾಡಿದಾಗ ಒಂಥರ ತೋರಿಸಿದ್ರಿ, ಅರೆಸ್ಟ್ ಮಾಡಿದಾಗ ಇರೋ ಅದ್ರ ಸರ್, ಬಿಡುಗಡೆ ಮಾಡಿದಾಗ ಒಂಥರ ತೋರಿಸಿದ್ರಿ, ಈಗ ಸುಮ್ಮನೆ ಹಂಗೆ ಮುಚ್ಕೊಂಡಿದ್ದೀರಾ? ಕೊಡೋಣ, ಯಾವಾಗ ಬೇಕಂತ ಯಾವಾಗ ಬೇಕು ಕೇಳಿ, ಯಾರಿಗ ಬೇಕು ಕೇಳಿ. ಮಂಡ್ಯದ ನೋಡಿದಿರ ನೀವು ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡಿದ್ರಲ್ಲ, ರಾತ್ರೊಂದು ರಾತ್ರಿ ಮುಚ್ಚಿಬಿಟ್ರಲ್ಲ, ನಾವು ಆ ಕೆಲಸ ಮಾಡಿದ್ವಾ? ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಂಡ್ಬಂದು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕು ಎಲ್ಲ ಮಾಡ್ತಾ ಇದ್ದೀವಿ. ನಾವು ನಮಗಿದೆಯಾ ಈ ದೇಶದ ಬದ್ಧತೆ, ಬಿಜೆಪಿಯವ್ರಿಗಿದೆಯಾ? ಅವರು ದೇಶದ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಲಿಲ್ಲ, ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ, ಅದಕ್ಕೆ ಯಾವ ಎಫ್ ಎಸ್ ಎಲ್ ಬೇಡ. ನೇರವಾಗಿ ಇದಾರೆ ಎಫ್ ಎಸ್ ಎಲ್ ಬಿಟ್ಟು ಹುಡುಕ್ತಾ ಇದ್ದೀವಿ ನಾವು, ಯಾರು ಹೇಳಿದ್ರು ನಿಜ ನಾ ಸುಳ್ಳ ಅಂತ ನಾವು ಹುಡುಕ್ತಾ ಇದ್ದೀವಿ. ಅದು ನೇರವಾಗಿ ಅವ್ನು ಬಾಯಿ ಮುಚ್ಚವನಲ್ಲ, ಹಿಂಗೆ ನಾವು ಸುಮ್ಮನೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದು ಅಷ್ಟೇ. ಕೇಸರಿ ಶಾಲಾಕಿ ಘೋಷಣೆ ಮಾಡ್ತೇವೆ. ಕೊನೆಗೆ ಅವ್ರು ಡೋಂಗಿ ಆಟ ನೋಡಿಬಿಟ್ಟು ಕೊನೆಗೆ ನಮ್ಮ ಲೋಕಲ್ ಎಮ್ ಎಲ್ ಎ ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು ಈಗ ಇನ್ವೆಸ್ಟಿಗೇಷನ್. ಮರ್ಡ್ರ್ ಮರ್ಡ್ರ್ ಅಲ್ವಾ, ಕಳ್ತನ ಕಳ್ತಾನೆ ಅಲ್ವಾ, ನುಡಿಮುತ್ತು ನುಡಿಮುತ್ತೆ ಅಲ್ವಾ, ದೇಶದ್ರೋಹ ದೇಶದ್ರೋಹನೇ ಅಲ್ವಾ? ಮತ್ತೆ ಇಪ್ಪತ್ತ ಏಳನೇ ತಾರೀಕು ನಾಳೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಡೆಲ್ಲಿಯಲ್ಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ಎಐಸಿಸಿ ಅಧ್ಯಕ್ಷರು ತಗೊಳ್ತಾರೆ, ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಬಂದ್ರೆ ಶಿವರಾಮ್ ಹೆಬ್ಬಾರ್ಗೆ ಸ್ವಾಗತ ಮಾಡ್ತೀನಿ, ನಿನಗೂ ಸ್ವಾಗತ ಮಾಡ್ತೀನಿ. ಸರ್, ಎಸ್ ಟಿ ಸೋಮಶೇಖರ್ ಬಿ ಆರ್ ಪಾಟೀಲ್ ಯಾವ ನೋಡಪ್ಪ, ಅದೊಂದೇ ಸುಮ್ಮನೆ ಯಾಕೆ ಬರೀ ಇಬ್ರು ಮೂರು ಹೆಸರು ಯಾಕೆ ಹೇಳ್ತಾ ಇದ್ರಿ? ಇನ್ನೂ ಬಹಳ ಜನ ಇದಾರೆ ಸರ್. ಎಷ್ಟು ಜನ ಇದಾರೆ ಸರ್? ಯಾರೇ ಎಷ್ಟು ಜನ ಇದಾರೆ? ಈಗ ಯಾಕೆ ಮಾತು, ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದ್ದೀನಿ ಲೋಕಲಲ್ಲಿ ಯಾರು ಇದ್ದಾರೆ ಎಲ್ಲ ಸೇರಿಸ್ಕೊಳ್ಳಿ ಅಂತ, ಯಾರು ನಮ್ಮ ಪಕ್ಷದ ಅಭಿಮಾನ ಇದೆ ಅವರೆಲ್ಲ ಸೇರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಅವೆಲ್ಲ ಗುಟ್ಟು ನೋಡಿ, ಮಾದಾಯಿ ವಿಚಾರದಲ್ಲಿ ನೀವೇನಿದ್ರು ಪ್ರಹ್ಲಾದ್ ಜೋಶಿಯನ್ನು ಕೇಳಬೇಕು. ಈಗ ಜಗದೀಶ್ ಶೆಟ್ಟರು ನಮ್ಮ ಹತ್ರ ಬಂದು ಅವರು ವಾಪಸ್ ಹೋಗಿದ್ದಾರೆ, ಅವ್ರನ್ನೂ ಕೇಳಬೇಕು. ಇದೇ ಹುಬ್ಳಿಯಲ್ಲಿ ಸೆಲೆಬ್ರೇಷನ್ ಆಯ್ತಲ್ಲ, ಏನಾಯ್ತು ಸೆಲೆಬ್ರೇಷನ್ನು, ಯಾಕಾಯ್ತು, ಯಾಕೆ ಪರ್ಮಿಷನ್ ಇನ್ನ ಫಾರೆಸ್ಟು ಮತ್ತೊಂದೆಲ್ಲ ಕ್ಲಿಯರೆನ್ಸ್ ಕೊಟ್ಟಿಲ್ಲ? ನಾನಂತೂ ಟೆಂಡರ್ ಕರೆದು ಬಿಟ್ಟಿದ್ದೀನಿ, ನಾನು ಮಂತ್ರಿ ಆದಮೇಲೆ ಟೆಂಡರ್ ಕರೆದು ಬಿಟ್ಟಿದ್ದೀನಿ. ಕಂಡೀಷನ್ ಅದೊಂದು ಆದ ತಕ್ಷಣ ಕೆಲಸ ಶುರು ಮಾಡಿ ಅಂತ ಕೊಡಿಸ್ಬಿಟ್ರೆ ಅವ್ರಿಗೂ ಗೌರವ. ಅಧಿಕಾರ ಯಾವತ್ತೂ ಶಾಶ್ವತ ಇರುವುದಿಲ್ಲ, ಬಡವ ಬಡನ ಆಗಿರುವುದಿಲ್ಲ, ಅಧಿಕಾರನೂ ಪರ್ಮನೆಂಟ್ ಆಗಿರುವುದಿಲ್ಲ. ಸೊ ಅವ್ರಿಗೆ ಒಂದು ದೊಡ್ಡ ಸ್ಥಾನ ಇದೆ. ಯಾರಿಗೆ? ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿಗೆ. ಒಂದು ಅರ್ಧ ಗಂಟೆ ಆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮಂತ್ರಿಗಳು ಕರೆದು ಪರ್ಮಿಷನ್ ಕೊಟ್ಟರೆ ಕೆಲಸ ಶುರು ಮಾಡಬೇಕು. ನೀವೇನು ಸೆಲೆಬ್ರೇಷನ್ ಮಾಡಿದ್ರಿ? ನೀವು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇರೋಲ್ಲ, ನೀವು ಬರೀ ನನಗೆ ಏನೇನೋ ಕೇಳ್ತಾ ಇದ್ದೀರಲ್ಲ ಉಲ್ಟಾ ಪಲ್ಟಾ.
ಅವ್ರು ಕೇಳಿ ಯಾವಾಗ ಪರ್ಮಿಷನ್ ಕೊಡ್ತೀರಾ, ನಿಮ್ ಕೈಲಿ ಆಗ್ತದ ಇಲ್ವಾ, ಅಷ್ಟೇ ಸಿಂಪಲ್. ಸರ್, ಶೆಟ್ಟರ್ ಅವರು ಫ್ಲಡ್ ಗೇಟ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದಾರೆ. ಏನ್ ಫ್ಲಡ್ ಗೇಟ್? ನೀವು ನೋಡಿದ್ರೆ ನೀವು ಈ ಕಡೆ ಕಾಂಗ್ರೆಸ್ ಬರ್ತಾ ಅಂತ ಹೇಳ್ತಿದ್ರಿ, ಯಾರು ಫ್ಲಡ್ ಗೇಟ್ ಓಪನ್ ಆಗ್ತದ ಗೊತ್ತಾಗ್ತಾ? ಶೆಟ್ಟರು ಇನ್ನೊಂದು ತಿಂಗಳಾಗ್ಲಿ ಪಶ್ಚಾತ್ತಾಪದ ಹೇಳಿಕೆ ಯಾವ ರೀತಿ ಬರ್ತದೆ ಅಂತ ಆಮೇಲೆ ಮಾತಾಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.